ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಾನು ಈ ವಿಡಿಯೋ ಮಾಡಲಿಕ್ಕಿರೋ ಮೇನ್ ರೀಸನ್ ಏನಂದರೆ, ನನ್ನ ಹತ್ರ ನಮ್ಮಲ್ಲಿ ಬರುವಂಥ ಭಾಳಷ್ಟು ಪೇಷಂಟ್ಸ್ ಕೇಳುವಂಥ ಒಂದು ಪ್ರಶ್ನೆ. ಸರ್, ನನಗೆ ಭಾಳ ವರ್ಷಗಳಿಂದ ಈ ಸೊಂಟ ನೋವಿನ ಸಮಸ್ಯೆ ಇದೆ, ನನಗೆ ಇದರಿಂದ ಕಂಪ್ಲೀಟ್ ಕ್ಯೂರ್ ಸಿಗುತ್ತಾ, ಅಥವಾ ನಾನು ಎಷ್ಟು ದಿವಸದಲ್ಲಿ ಇದರಿಂದ ಕಂಪ್ಲೀಟ್ಲಿ ಕ್ಯೂರ್ ಆಗಿ ಹೊರಗೆ ಬರ್ಬೋದು, ನಾನು ಎಷ್ಟು ದಿವಸದಲ್ಲಿ ನನ್ನ ಕೆಲಸ ವಾಪಸ್ ಜಾಯಿನ್ ಆಗ್ಬೋದು? ಸೊ ಈ ಥರ ಡೌಟ್ಸ್ ಏನಿದೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಎಸ್ಪೆಷಲಿ ನಮ್ಮಲ್ಲಿ ತುಂಬ ಈ ಬ್ಯಾಕ್ ಪೇನ್ ಪೇಷಂಟ್ಸ್ ಬರ್ತಾರೆ, ಅದು ಕ್ರಾನಿಕ್ ಬ್ಯಾಕ್ ಪೇನ್ ಇರ್ಬೋದು ಅಥವಾ ಅಕ್ಯೂಟ್ ಬ್ಯಾಕ್ ಪೇನ್ ಪೇಷಂಟ್ಸು ಬರ್ತಾರೆ. ಸೊ ಅವ್ರ ಮನಸ್ಸಲ್ಲೆಲ್ಲ ಈ ಡೌಟ್ ಇದೆ. ಕೆಲವರು ಏನಾಗುತ್ತೆ ಅಂದರೆ, ತುಂಬ ಯಂಗ್ಸ್ಟರ್ಸ್ ಇರ್ತಾರೆ, ಮೇ ಬಿ ಒಂದು 25 ವರ್ಷ 26 ವರ್ಷದಲ್ಲೇ ಸೊಂಟ ನೋವು ಡೆವಲಪ್ ಆಗಿರುತ್ತೆ. ಸೊ ಅವರಿಗೆ ಇನ್ನು ಮುಂದೆ ಹೇಗೆ ನಾನು ಲೈಕ್ ಕೆಲಸ ಜಾಯಿನ್ ಆಗ್ಬೋದಾ, ಹೆವಿ ವರ್ಕ್ ಮಾಡ್ಬೋದಾ, ಎಕ್ಸಸೈಸ್ ಮಾಡ್ಬೋದಾ, ನಾನು ನಾರ್ಮಲ್ ಆ್ಯಕ್ಟಿವಿಟೀಸ್ ಮಾಡ್ಬೋದಾ, ಬೈಕ್ ರೈಡ್ ಮಾಡ್ಬೋದಾ? ಸೊ ಈ ಥರ ಪ್ರಶ್ನೆಗಳು ಭಾಳಷ್ಟು ಅವ್ರ ಮನಸ್ಸಲ್ಲಿರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಥರ ಡೌಟ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಕ್ಲಾರಿಫೈ ಮಾಡ್ತೇನೆ. ಆ್ಯಂಡ್ ಸೊಂಟ ನೋವಿದ್ದವರು ಏನೇನು ಫಾಲೋ ಮಾಡಿದರೆ ಕಂಪ್ಲೀಟ್ಲಿ ಆ ಸೊಂಟ ನೋವಿಂದ ಹೊರಗೆ ಬರಲಿಕ್ಕೆ ಆಗ್ಬೋದು ಅಂತಲೂ ಹೇಳ್ತೇನೆ. ಸೊ ನಮ್ಗೆ ಗೊತ್ತಿದೆ, ನಮ್ಮ ಬ್ಯಾಕಲ್ಲಿ ಇರುವಂಥ ಸ್ಟ್ರಕ್ಚರ್ಸಲ್ಲಿ ಬರುವಂಥ ಏನಾದರೂ ಇಂಜುರೀಸಿಂದ ನಮಗೆ ಮೇನ್ಲಿ ಸೊಂಟ ನೋವು ಕಂಡುಬರುತ್ತೆ. ಇದಕ್ಕೆ ನಾವು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಪ್ಯಾಥಾಲಜಿಕಲ್ ಅಂದರೆ ಬೇರೆ ಬೇರೆ ಇನ್ಫೆಕ್ಷನ್ಸು ಅಥವಾ ಬೇರೆ ಕ್ಯಾನ್ಸರ್ಸು ಈ ಥರ ಸಮಸ್ಯೆಗಳಿಂದ ಬರುವಂಥ ಸೊಂಟ ನೋವು ಕೂಡ ಇದೆ. ಬಟ್ ಅರೌಂಡ್ 90% ಆಫ್ ದ ಬ್ಯಾಕ್ ಪೇನ್ ಪೇಷಂಟ್ಸ್ ಬ್ಯಾಕ್ ಪೇನ್ ಏನಿದೆ ಅದು ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಆಗಿರುತ್ತೆ. ಸೊ ಅದರಲ್ಲಿ ನಮ್ಮ ಸೊಂಟದಲ್ಲಿರುವ ಡಿಸ್ಕ್ಗೆ ಸಮಸ್ಯೆ ಆಗ್ಬೋದು, ಅಥವಾ ಸೊಂಟದಲ್ಲಿರುವಂಥ ನರಗಳಿಗೆ ಕಂಪ್ರೆಷನ್ ಆಗಿ ಬರುವಂಥದ್ದು ಇರ್ಬೋದು, ಸೊಂಟದಲ್ಲಿರುವಂಥ ವರ್ಟಿಬ್ರೆ ಎಲುಬುಗಳಿಗೆ ಬರುವಂಥ ಸಮಸ್ಯೆಯಿಂದ ಇರ್ಬೋದು, ಅಥವಾ ಅಲ್ಲಿರುವಂಥ ಮಾಂಸಖಂಡಗಳಲ್ಲಿ ಬರುವಂಥ ಸಮಸ್ಯೆ ಇರ್ಬೋದು. ಸೊ ಒಂದು ಬ್ಯಾಕ್ ಪೇನ್ ಸ್ಟಾರ್ಟ್ ಆದಾಗ ಫಸ್ಟ್ ಆಫ್ ಆಲ್ ಲೈಕ್ ದರ್ ಆರ್ ಮೇನ್ಲಿ ಒಂದು 4 ಸ್ಟೆಪ್ಸ್, ನಾವು ಅದು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದರೆ ನಮಗೆ ಸೊಂಟ ನೋವಿಂದ ಕಂಪ್ಲೀಟ್ಲಿ ಆದಷ್ಟು ಬೇಗ, ಮೇ ಬಿ ಇನ್ನು ಲೈಕ್ ಅಕ್ಯೂಟ್ ಆದರೆ ಇಮ್ಮಿಡಿಯೇಟ್ ಆಗ್ಬೋದು, ಕ್ರಾನಿಕ್ ಆದರೆ ಮೇ ಬಿ ಕಪಲ್ ಆಫ್ ಮಂತ್ಸ್ ಆರ್ 3 ಆರ್ 4 ಮಂತ್ಸ್ ಬೇಕಾಗ್ಬೋದು ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಇದರಲ್ಲಿ ಫಸ್ಟ್ ಏನಂದರೆ ರಸ್ಟ್. ಸೊ ಸೊಂಟ ನೋವು ಸ್ಟಾರ್ಟ್ ಆದರೆ, ಸೊಂಟ ನೋವು ಡೆವಲಪ್ ಆದರೆ ನಾವು ಕಂಪ್ಲೀಟ್ ರಸ್ಟ್ ಕೊಡಬೇಕು ಬ್ಯಾಕ್ಗೆ. ಯಾಕೆಂದರೆ ನಮಗೆ ಗೊತ್ತಿದೆ ನಮ್ಮ ವರ್ಟಿಬ್ರಲ್ ಕಾಲಮ್ ಏನಿದೆ, ಒನ್ ಆಫ್ ದ ಮೇನ್ ವೆಯ್ಟ್ ಬೇರಿಂಗ್ ಏರಿಯಾ ಅದು. ಅಂದರೆ ನಮ್ಮ ಕಂಪ್ಲೀಟ್ಲಿ ನಮ್ಮ ಸ್ಪೈನ್ ನಾವು ನೆಟ್ಟಾಗ ನಿಲ್ಲಬೇಕು ಅಂದರೆ ಅದರ ಮೇಲೆ ತುಂಬ ಒತ್ತಡ ಬೀಳುತ್ತೆ. ಸೊ ಹಾಗಾಗಿ ಅಲ್ಲಿ ಇರುವಂಥ ಏನೋ ಒಂದು ಸ್ಟ್ರಕ್ಚರ್ಗೆ ಇಂಜುರಿ ಆದಾಗ, ಅದು ಮೇ ಬಿ ಮಸ್ಕ್ಯುಲರ್ ಸ್ಪ್ಯಾಸಮ್ ಇರ್ಬೋದು, ಅಥವಾ ಒಂದು ಡಿಸ್ಕ್ ಬಲ್ಜ್ ಆಗಿರ್ಬೋದು, ಅಥವಾ ಡಿಸ್ಕ್ ಹರ್ನಿಯೇಷನ್ ಆಗಿರ್ಬೋದು, ಅಥವಾ ಡಿಸ್ಕ್ ಸೆಕ್ಯುಸ್ಟ್ರೇಷನ್ ಆಗಿರ್ಬೋದು, ಅಥವಾ ಅಲ್ಲಿರುವಂಥ ಎನ್ ಪ್ಲೇಟಲ್ಲಿ ಏನಾದರೂ ಸಮಸ್ಯೆ ಆಗಿರ್ಬೋದು, ಎಲುಬಿಗಾಗಿರುವಂಥ ಇನ್ಫ್ಲಮೇಷನ್ ಇರ್ಬೋದು. ಸೊ ದರ್ ಆರ್ ಡಿಫ್ರೆಂಟ್ ರೀಸನ್ಸ್. ಸೊ ಯಾವುದೇ ಇರಲಿ ರೀಸನ್ಸು, ಸೊ ನಮ್ಮ ಗುರಿ ಏನು, ಸೊಂಟ ನೋವು ಕಡಿಮೆ ಆಗಬೇಕು, ಆರಾಮಾಗಿ ನಮ್ಮ ಕೆಲಸ ಮಾಡಲಿಕ್ಕೆ ಆಗಬೇಕು. ಸೊ ಪೇನ್ ಡೆವಲಪ್ ಆದರೆ ಫಸ್ಟ್ ನಾವು ಮಾಡಬೇಕಾಗಿದ್ದು ಏನಂದರೆ ಕಂಪ್ಲೀಟ್ಲಿ ರಸ್ ತಗೋಬೇಕು. ಇದು ಭಾಳಷ್ಟು ಜನ ಮಾಡಲ್ಲ. ಅವ್ರೇನು ಮಾಡ್ತಾರೆ, ಪೇನ್ ಡೆವಲಪ್ ಆಗಿದ್ದರೆ ಫಸ್ಟ್ ನೋಡ್ತಾರೆ, ಓಕೆ ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಿ ನೋಡೋಣ ಕಡಿಮೆ ಆಗುತ್ತಾ ನೋಡ್ತಾರೆ. ಕಡಿಮೆ ಆಗಲ್ಲ, ಇಮಿಡಿಯೇಟ್ಲಿ ಹೋಗಿ ಪೇನ್ ಕಿಲ್ಲರ್ ತೊಗೊಳ್ತಾರೆ. ಪೇನ್ ಕಿಲ್ಲರ್ ತೊಗೊಂಡ ಕೂಡಲೇ ಏನಾಗುತ್ತೆ, ಅವರಿಗೆ ನೋವು ಅನಿಸಲ್ಲ. ಪೇನ್ ಇಸ್ ಆಲ್ವೇಸ್ ಅವರ್ ಫ್ರೆಂಡ್. ನೋವಿದ್ದರೆ ನಮಗೆ ಗೊತ್ತಾಗುತ್ತೆ ನಮಗೆ ಒಳಗಡೆ ಏನೋ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಪೇನ್ ಕಿಲ್ಲರ್ ತೊಗೊಂಡಾಗ ಅವರಿಗೆ ಪೇನ್ ಕಡಿಮೆ ಆಗುತ್ತೆ, ಅವ್ರು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಏನು ಇಂಜುರಿ ಆಗಿದೆಯೋ, ಲೈಕ್ ಬ್ಯಾಕ್ ಪೇನಿಗೆ ಮೇನ್ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ಡಿಸ್ಕ್ ಬಲ್ಜ್ ಇರುತ್ತೆ. ನಮ್ಮ ಎರಡು ವರ್ಟಿಬ್ರಗಳೇನಿದೆ, ಎಲುಬುಗಳೇನಿದೆ, ಬೆನ್ನುರಿಯಲ್ಲಿರುವಂಥ ಎಲುಬುಗಳೇನಿದೆ, ಅದರ ಮಧ್ಯದಲ್ಲಿ ಒಂದು ಕುಷನ್ ಇರುತ್ತೆ, ಅದಕ್ಕೆ ನಾವು ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಕ್ ಆ್ಯಕ್ಸ್ ಲೈಕ್ ಎ ಕುಷನ್. ಇದರ ಮೇಲೆ ಒತ್ತಡ ಬಿದ್ದಾಗ ಏನಾಗುತ್ತೆ, ಕೆಲವು ಸಲ ಆ ಡಿಸ್ಕ್ ಬಲ್ಜ್ ಆಗುತ್ತೆ. ಬಲ್ಜ್ ಆದಾಗ ಅಲ್ಲಿಂದ ಕಾಲುಗಳಿಗೆ ಹೋಗುವಂಥ ನರಗಳ ಮೇಲೆ ಕಂಪ್ರೆಷನ್ ಆಗುತ್ತೆ. ಕೆಲವು ಸಲ ಏನಾಗುತ್ತೆ, ಡಿಸ್ಕ್ ಸುತ್ತಲೂ ಇರುವಂಥ ಆ್ಯನುಲಸ್ ಅಂತ ಒಂದು ಟಫ್ ಟಿಶ್ಯೂ ಇದೆ, ಅದು ಹರಿದೋಗುತ್ತೆ, ಅಲ್ಲಿ ಕ್ರ್ಯಾಕ್ ಆಗುತ್ತೆ. ಸೊ ಕ್ರ್ಯಾಕ್ ಆದಾಗ ಏನಾಗುತ್ತೆ, ಅಲ್ಲೂ ಕೂಡ ತುಂಬ ನರ್ವೆಂಡಿಂಗ್ಸ್ ಇರುತ್ತೆ, ಅಲ್ಲಿ ಇದರಲ್ಲೆಲ್ಲ ನಮಗೆ ಸಿವಿಯರ್ ಪೇನ್ ಅನುಭವ ಆಗುತ್ತೆ. ಸೊ ನಾವು ಈ ಥರ ಒಂದು ಪೇನ್ ಸಡನ್ ಡೆವಲಪ್ ಆದರೆ ನಾವು ರೆಸ್ಟ್ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಲೈಕ್ ಆ ಪೇನ್ ಸಿವಿಯರ್ ಆಗುವಂಥ ಸಾಧ್ಯತೆ ಇದೆ, ಅಲ್ಲಿರುವಂಥ ಇಂಜುರಿ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ, ಮಸಲ್ ಸ್ಪ್ಯಾಸಮ್ ಆಗುತ್ತೆ. ಕೆಲವರು ನೋಡಿ, ಮೇನ್ಲಿ ಕೂಲಿ ವರ್ಕರ್ಸು ಅಥವಾ ಯಾವುದೇ ಥರ ಲಾಂಗ್ ಸಿಟ್ಟಿಂಗ್ ವರ್ಕ್ ಇರ್ಬೋದು, ಇವರಿಗೆಲ್ಲ ಬ್ಯಾಕ್ ಪೇನ್ ಡೆವಲಪ್ ಆದಾಗ ಅವರು ಅದನ್ನು ಇಗ್ನೋರ್ ಮಾಡ್ತಾರೆ ಇನಿಷಿಯಲಿ. ಸೊ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂದರೆ ಪೇನನ್ನು ಇಗ್ನೋರ್ ಮಾಡಬಾರ್ದು. ಸೊ ಅದನ್ನು ಇಗ್ನೋರ್ ಮಾಡಿ ಏನಾದರೂ ಒಂದು ಪೇನ್ ಕಿಲ್ಲರ್ ತೊಗೊಂಡು ಅವರು ಕೆಲಸಕ್ಕೆ ಹೋಗ್ತಾರೆ. ಆ್ಯಂಡ್ ಆಫ್ಟರ್ ಸಮ್ ಟೈಮ್ ನಾವು ನೋಡಿದರೆ ಏನಾಗುತ್ತೆ, ಅಲ್ಲಿ ಸಿವಿಯರ್ ಸ್ಪ್ಯಾಸಮ್ ಆಗುತ್ತೆ. ನಿಧಾನಕ್ಕೆ ಅವ್ರು ಹೇಳ್ತಾರೆ, ಸರ್ ಇಲ್ಲಿ ಅಷ್ಟೇ ನನಗೆ ಪೇನ್ ಇತ್ತು, ಈಗ ಸ್ಲೋಲಿ ಆ ಪೇನ್ ಏನಿದೆ ನಮ್ಮ ಬಟಕ್ಸಿಗೆ ಬರ್ತಾ ಇದೆ, ಪೃಷ್ಠಭಾಗಕ್ಕೆ ಬರ್ತಾ ಇದೆ, ಅಲ್ಲಿಂದ ತೊಡೆಗೆ ಬರ್ತಾ ಇದೆ, ಅಲ್ಲಿಂದ ಕಾಲುಗಳಿಗೆ ಸೆಳೆತ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಾವು ರೆಸ್ಟ್ ತೊಗೊಂಡ್ರೆ ಈ ಥರ ಕಾಂಪ್ಲಿಕೇಶನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ನೀವೇ ವಿಚಾರ ಮಾಡಿ, ನಾವು ಎಷ್ಟೊತ್ತು ಕೂತ್ಕೊಂಡಿರ್ತೀವಿ, ಎಷ್ಟೊತ್ತು ನಿಂತ್ಕೊಂಡಿರ್ತೀವಿ, ಈ ಸ್ಪೈನಲ್ ಕಾಲಮ್ ಮೇಲೆ ಏನಾಗುತ್ತೆ, ಪ್ರೆಷರ್ ಬೀಳುತ್ತೆ. ಸೊ ಪ್ರೆಷರ್ ಬಿದ್ದಾಗ ಆ ಡಿಸ್ಕ್ ಇನ್ನೂ ಬಲ್ಜ್ ಆಗುವಂಥ ಸಾಧ್ಯತೆ ಇದೆ, ಅಲ್ಲಿ ಸುತ್ತಲೂ ಇರುವಂಥ ನರಗಳ ಮೇಲೆ ಕಂಪ್ರೆಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಇಮಿಡಿಯೇಟ್ಲಿ ನಿಮಗೆ ಬ್ಯಾಕ್ ಪೇನ್ ಡೆವಲಪ್ ಆದರೆ ಇಮಿಡಿಯೇಟ್ಲಿ ನೀವೇನು ಮಾಡಬೇಕು, ಕಂಪ್ಲೀಟ್ ರೆಸ್ಟ್ ತೊಗೋಬೇಕು. ಮಲಗಿದ್ದಾಗ ಮಾತ್ರ ಇದರ ಮೇಲೆ ಯಾವುದು ಗ್ರಾವಿಟೇಷನಲ್ ಫೋರ್ಸ್ ಇರಲ್ಲ, ಭೂಗುರುತ್ವಾಕರ್ಷಣ ಇರಲ್ಲ. ಸೊ ಹಾಗಾಗಿ ಮಲಗಿದಾಗ ಡಿಸ್ಕ್ಗಳು ರಿಲ್ಯಾಕ್ಸ್ ಆಗುತ್ತೆ, ಅಲ್ಲಿ ಆಗುವಂಥ ಇಂಜುರಿ ಏನಿದೆ ಅಥವಾ ಬಲ್ಜ್ ಏನಿದೆ ಅಥವಾ ಲೈಕ್ ಆ್ಯನುಲಾರ್ ಟೇರ್ ಏನಿದೆ ಅದು ರಿಪೇರ್ ಆಗಲಿಕ್ಕೂ ಕೂಡ ಬೇಗ ಸಾಧ್ಯ. ಸೊ ಯೂಶ್ವಲಿ ಒಂದು ಸಿಂಪಲ್ ರೀಸನ್ ಇಂದ ಅಥವಾ ಮೇ ಬಿ ಅದು ಡಿಸ್ಕ್ ಬಲ್ಜೇ ಇರ್ಬೋದು, ಆಗಿರುವಂಥ ಬ್ಯಾಕ್ ಪೇನ್ ಏನಿದೆ
ಅದು ಮೇ ಬಿ 2-3 ವೀಕ್ಸ್ ಒಳಗೆ ಲೈಕ್ ಕಂಪ್ಲೀಟ್ಲಿ ನಾರ್ಮಲ್ಗೆ ಬರುತ್ತೆ, ಅಂದರೆ ಅವ್ರ ಪೇನ್ ಎಲ್ಲ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಸೊ ಆಫ್ಟರ್ ರೆಸ್ಟ್ ತಗೊಂಡ್ರೂ ಕೂಡ ಒಂದು 2 ವೀಕ್ಸಲ್ಲೂ ಪೇನ್ ಕಡಿಮೆ ಆಗ್ತಾ ಇಲ್ಲ ಅಂದರೆ ನಾವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಒಂದು ಡಾಕ್ಟ್ರಿಗೆ ಅಪ್ರೋಚ್ ಮಾಡಬೇಕು. ಸೊ ಸೆಕೆಂಡ್ ಸ್ಟೆಪ್ ಏನು ಅಂದರೆ ಕರೆಕ್ಟಾಗಿರುವಂಥ ಡಯಾಗ್ನೋಸಿಸ್ಸು ಮತ್ತು ಟ್ರೀಟ್ಮೆಂಟು. ಸೊ ಇದೆರಡು ನಾವು ಸ್ಟ್ರಿಕ್ಟ್ಲಿ ಕರೆಕ್ಟಾಗಿ ಮಾಡಬೇಕು. ಯಾಕೆಂದರೆ ಬ್ಯಾಕ್ ಪೇನ್ ಡೆವಲಪ್ ಆಗಿದೆ, ಅದು ಏನು ಅಂತ ನೋಡದೆ, ಅದು ಕರೆಕ್ಟಾಗಿರುವಂಥ ಡಯಾಗ್ನೋಸಿಸ್ ನೋಡದೆ ಅದಕ್ಕಿರುವಂಥ ಪೇನ್ ಕಿಲ್ಲರ್ಸ್ ಅಷ್ಟೇ ತಗೊಳ್ತಾ ಹೋದರೆ ಬ್ಯಾಕ್ ಪೇನ್ ಕಡಿಮೆ ಆಗಲ್ಲ, ಅದರಿಂದ ಬೇರೆ ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಒಂದು ಸೊಂಟ ನೋವು ನಾನು ಹೇಳ್ದಂಗೆ ಮೆಕ್ಯಾನಿಕಲ್ ಕಾಸಲ್ಲಿ ಒಂದೇ ಅಲ್ಲ ಬರೋದು, ಅದು ನಿಮ್ಮ ರೀನಲ್ ಪ್ರಾಬ್ಲಮ್, ಕಿಡ್ನಿ ಸಮಸ್ಯೆ ಇದ್ದರೆ ಬರ್ಬೋದು, ಹೊಟ್ಟೆ ಸಮಸ್ಯೆ ಇದ್ದರೆ ಬರ್ಬೋದು, ಅಥವಾ ಬೇರೆ ಏನಾದರೂ ಕಾಯಿಲೆಗಳು ಇನ್ಫೆಕ್ಷನ್ಸ್ ಇದ್ದರೆ ಬರ್ಬೋದು. ಸೊ ಭಾಳಷ್ಟು ರೀಸನ್ಸಿಂದ ಈ ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಕರೆಕ್ಟ್ ಡಯಾಗ್ನೋಸಿಸ್. ನೀವು ಡಾಕ್ಟರ್ ಹತ್ರ ಹೋದರೆ ಎಲ್ಲ ಬ್ಯಾಕ್ ಪೇನಿಗೂ MRI ಮಾಡಬೇಕು ಅಂತ ಏನಿಲ್ಲ, ಕಾಸ್ಟ್ಲಿ ಟೆಸ್ಟ್ಗಳು ಮಾಡಬೇಕು ಅಂತ ಏನಿಲ್ಲ. ನೀವು ಡಾಕ್ಟರ್ಸ್ ಹತ್ರ ಹೋದರೆ ಇಮ್ಮಿಡಿಯೇಟ್ಲಿ ಸಿಂಪಲ್ ಆಗಿರುವಂಥ ಕ್ಲಿನಿಕಲ್ಲೇ ಮಾಡುವಂಥ ಕೆಲವು ಎಕ್ಸಾಮಿನೇಷನ್ಸಲ್ಲಿ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ ಅಲ್ಲಿ ಸೊಂಟದಲ್ಲಿ ಒಂದು ಮಸಲ್ ಸ್ಪ್ಯಾಸಮ್ ಆಗಿದೆಯಾ, ಅಥವಾ ಅಲ್ಲಿರುವ ಡಿಸ್ಕಿಗೆ ಇಂಜುರಿ ಆಗಿದೆಯಾ, ಅಥವಾ ಅಲ್ಲಿ ಒಂದು ಸ್ಟಿನೋಸಿಸ್ ಇದೆಯಾ, ಅಲ್ಲಿ ಕಂಪ್ರೆಷನ್ ಆಗಿದೆ, ಏನು ಪ್ರಾಬ್ಲಮ್ ಅಂತ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ. ಸೊ ಅದರ ಮೇಲೆ ಅದು ಡಯಾಗ್ನೋಸಿಸ್ ಆದಮೇಲೆ ಅದಕ್ಕಿರುವಂಥ ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ಗಳಿದೆ. ಸೊ ನಮಗೆಲ್ಲ ಗೊತ್ತು ಇಲ್ಲಿ ಆಗಿರುವ ಪ್ರಾಬ್ಲಮ್ ಮೇನ್ಲಿ ನಾ ಹೇಳಿರುವಂಥ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂದರೆ ಅದು ಅಲ್ಲಿ ಬರುವಂಥ ಸೊಂಟದಲ್ಲಿರುವಂಥ ಸ್ಟ್ರಕ್ಚರ್ಸಲ್ಲಿ ಆಗಿರುವಂಥ ಒಂದು ಪ್ರಾಬ್ಲಮ್. ಸೊ ಯೂಶ್ವಲಿ ಈ ಪೇನ್ ಏನಿದೆ ಅದು ನಮ್ಮ ಜಸ್ಟ್ ವಿತ್ ಮೆಡಿಕೇಷನ್ ಕಡಿಮೆ ಆಗೋದು ತುಂಬ ಕಷ್ಟ. ಸೊ ಅಲ್ಲೊಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಆಗಿದ್ದಕ್ಕೆ ನಾವು ಇದನ್ನು ಮೆಕ್ಯಾನಿಕಲಿನೇ ಅದನ್ನು ಡೀಲ್ ಮಾಡಬೇಕು, ಅಂದರೆ ಅದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಸ್ ಇರ್ಬೋದು, ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಇರ್ಬೋದು, ಆಯುರ್ವೇದ ಟ್ರೀಟ್ಮೆಂಟ್ಸ್ ಇರ್ಬೋದು, ಅಕ್ಯುಪಂಚರ್ ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ಸ್ ಇರ್ಬೋದು. ಸೊ ಈ ಥರ ಟ್ರೀಟ್ಮೆಂಟ್ಗಳು ತಗೊಂಡಾಗ ಏನಾಗುತ್ತೆ, ಅಲ್ಲಿರುವಂಥ ಬಲ್ಜ್ ಕಡಿಮೆ ಆಗಲಿಕ್ಕೆ ಹಾಗೂ ಆ ಬಲ್ಜಿಂದ ಅಥವಾ ಹೆರ್ನಿಯೇಷನಿಂದ ನರಗಳ ಮೇಲೆ ಇರುವಂಥ ಕಂಪ್ರೆಷನ್ ಕಡಿಮೆ ಆಗಲಿಕ್ಕೆ ಈಸಿಯಾಗಿ ಸಾಧ್ಯ. ಸೊ ಇನಿಷಿಯಲಿ ಒಂದು ಡಿಸ್ಕ್ ಬಲ್ಜ್ ಆದಾಗ ಅಥವಾ ಅಲ್ಲಿ ಏನಾದರೂ ಒಂದು ಇಂಜುರಿ ಆದಾಗ ಅಲ್ಲಿ ಇನ್ಫ್ಲಮೇಷನ್ ಇರುತ್ತೆ. ಸೊ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ನಾವು ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಕೊಡ್ತೀವಿ. ಅದು ಅಲೋ ಇಂಗ್ಲೀಷ್ ಔಷಧಿ ಇರ್ಬೋದು ಅಥವಾ ಆಯುರ್ವೇದದಲ್ಲಾದರೆ ಭಾಳಷ್ಟು ನ್ಯಾಚುರಲ್ ಆಗಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಇದೆ, ಅದು ಕೊಟ್ಟಾಗ ಏನಾಗುತ್ತೆ, ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಕೆಲವು ಕೇಸಸ್ಸಲ್ಲಿ ಏನಾಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆದಾಗ ಅಲ್ಲಿರುವಂಥ ಊತ ಕಡಿಮೆ ಆಗುತ್ತೆ, ನರಗಳ ಮೇಲೆ ಇರುವಂಥ ಕಂಪ್ರೆಷನ್ ಕಡಿಮೆ ಆಗುತ್ತೆ. ಇನ್ನು ಅದು ಎಲ್ಲದರಲ್ಲೂ ಸರಿ ಆಗಬೇಕು ಅಂತಿಲ್ಲ, ಯಾಕೆಂದರೆ ಅಲ್ಲಿ ಸ್ಟ್ರಕ್ಚರ್ಗೆ ಒಂದು ಪ್ರಾಬ್ಲಮ್ ಆಗಿದೆ, ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ಹರ್ನಿಯೇಟ್ ಆಗಿ ಹೊರಗೆ ಬಂದಿದೆ ಅಥವಾ ಅದು ಸೆಕ್ವೆಸ್ಟ್ರೇಷನ್ ಆಗಿದೆ. ಸೊ ಈ ಥರ ಸಮಸ್ಯೆಗಳಾಗಿರೋದ್ರಿಂದ ಆ ಸ್ಟ್ರಕ್ಚರಲ್ಲಿ ಆ ಹೊರಗೆ ಬಂದಿರುವ ಸ್ಟ್ರಕ್ಚರ್ ನರಗಳ ಮೇಲೆ ಏನು ಒತ್ತಡ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ, ಅದು ರಿಲೀವ್ ಆದರೆ ಮಾತ್ರ ಕಾಲಿಗಿರುವಂಥ ಸೆಳೆತ ಎಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಮೇ ಬಿ ಫಿಸಿಯೋಥೆರಪಿಕ್ ಟ್ರೀಟ್ಮೆಂಟ್ ಇರ್ಬೋದು. ಒಂದು ಅಕ್ಯೂಟ್ ಡಿಸ್ಕ್ ಬಲ್ಜ್ ಆದರೆ ಭಾಳಷ್ಟು ಶಾರ್ಟ್ ವೇವ್ ಡಯಾಥರ್ಮಿ ಅಂತ ಇದೆ, ಅಲ್ಲಿರುವಂಥ ಮಸಲ್ಸ್ ರಿಲ್ಯಾಕ್ಸ್ ಆಗಬೇಕು. ಸೊ ಈ ಬ್ಯಾಕ್ ಪೇನ್ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ಡಿಫ್ರೆಂಟ್ ಸ್ಟೆಪ್ಸ್ ಆ್ಯಕ್ಚುಲಿ. ಅಂದರೆ ಫಸ್ಟ್ ಏನು, ಅಲ್ಲಿರುವಂಥ ಪೇನ್ ಕಡಿಮೆ ಆಗಬೇಕು, ನೋವು ಕಡಿಮೆ ಆಗಬೇಕು ಅಂದರೆ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಇರ್ಬೋದು, ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಇರ್ಬೋದು, ಅದರೊಟ್ಟಿಗೆ ಅಕ್ಯುಪಂಕ್ಚರ್ ಅಕ್ಯುಪ್ರೆಷರ್ ಫಿಸಿಯೋಥೆರಪಿ ತಗೊಳ್ಳೋದ್ರಿಂದ ಅಲ್ಲಿರುವಂಥ ಸ್ಪ್ಯಾಸಮ್ ಕೂಡ ಕಡಿಮೆ ಆಗುತ್ತೆ. ನೋವಿದ್ದಾಗ ಏನಾಗುತ್ತೆ, ಮಸಲ್ಸ್ ಸ್ಪ್ಯಾಸಮ್ ಇರುತ್ತೆ ಸಿವಿಯರ್ ಆಗಿ. ಸೊ ನಾವು ಇದೆಲ್ಲ ಇಟ್ಕೊಂಡು ಸ್ಪ್ಯಾಸಮ್ ಇದ್ದಾಗ ಅಥವಾ ಸಿವಿಯರ್ ಪೇನ್ ಇದ್ದಾಗ ಡಾಕ್ಟರ್ ಎಕ್ಸಸೈಸ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಎಕ್ಸಸೈಸ್ ಮಾಡಿದರೆ ಏನಾಗುತ್ತೆ, ಇನ್ನೂ ಸ್ಪ್ಯಾಸಮ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಅಲ್ಲಿರುವಂಥ ಪೇನ್ ಫಸ್ಟ್ ಕಡಿಮೆ ಆಗಬೇಕು, ನೆಕ್ಸ್ಟ್ ಅಲ್ಲಿರುವಂಥ ಸ್ಪ್ಯಾಸಮ್ ಕಡಿಮೆ ಆಗಬೇಕು. ಇದಾದಮೇಲೆ ಆ ನರಗಳ ಮೇಲೆ ಏನು ಕಂಪ್ರೆಷನ್ ಇದೆಯಾ ಡಿಸ್ಕಿಂದ, ಅದು ಕಡಿಮೆ ಮಾಡಬೇಕು. ಸೊ ಅದಕ್ಕೆ ಇನ್ನು ಫಿಸಿಯೋಥೆರಪಿಲಿರುವಂಥ ಕೆಲವು ಟ್ರೀಟ್ಮೆಂಟ್ಗಳಿದೆ, ಅದು ಟ್ರ್ಯಾಕ್ಷನ್ ಇರ್ಬೋದು ಅಥವಾ ಮ್ಯಾನಿಪ್ಯುಲೇಟಿವ್ ಥೆರಪಿ. ಸೊ ಈ ಥರ ಭಾಳಷ್ಟು ಟ್ರೀಟ್ಮೆಂಟ್ಗಳಿಂದ ಅಲ್ಲಿರುವಂಥ ಕಂಪ್ರೆಷನ್ ನರಗಳ ಮೇಲೆ ಇರುವಂಥ ಒತ್ತಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಇದಾದಮೇಲೆ ಏನಾಗಬೇಕು, ಅಲ್ಲಿ ಏನು ಡಿಸ್ಕ್ ಇಂಜುರಿ ಆಗಿದೆ ಆ ಇಂಜುರಿಯನ್ನು ನಾವು ಹೀಲ್ ಮಾಡಬೇಕು. ಅದು ಹೀಲ್ ಅದು ಸರಿಯಾಗಬೇಕು ಅಂದರೆ ಅದಕ್ಕಿರುವಂಥ ಮೆಡಿಕೇಷನ್ಸ್ ಇದೆ, ಆಯುರ್ವೇದಿಕ ಒಳ್ಳೆ ಮೆಡಿಸಿನ್ಸ್ ಇದೆ, ಅದು ತಗೊಳ್ಳೋದ್ರಿಂದ ಆ ಹೀಲಿಂಗ್ ಸ್ಪೀಡ್ ಅಪ್ ಆಗುತ್ತೆ. ಓಝೋನ್ ಥೆರಪಿ ಇದೆ, ಓಝೋನ್ ಇಂಜೆಕ್ಷನ್ಸ್ ಇದೆ, ಅದು ತಗೊಳ್ಳೋದ್ರಿಂದ ಕೂಡ ಅಲ್ಲಿರುವ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಆ ಹೀಲಿಂಗ್ ಫಾಸ್ಟಾಗಿ ಆಗಲಿಕ್ಕೆ ಸಾಧ್ಯ. ಅದರೊಟ್ಟಿಗೆ ಮೇನ್ ನಾನು ಹೇಳೋದೇನು, ಹೀಲಿಂಗ್ ಆಗಬೇಕು ಅಂದರೆ ಒಂದು ಕಂಪ್ಲೀಟ್ ರೆಸ್ಟ್ ಕೊಡಬೇಕು. ರೆಸ್ಟ್ ಕೊಟ್ಟು ಅಲ್ಲಿ ಟ್ರ್ಯಾಕ್ಷನ್ ಈ ಥರ ಟ್ರೀಟ್ಮೆಂಟ್ಗಳು ತಗೊಂಡಾಗ ಆ ಡಿಸ್ಕ್ ಮೇಲೆ ಇರುವಂಥ ಒತ್ತಡ, ಈಗ ಸಿ ಒಂದು ಡಿಸ್ಕಿಗೆ ಒಂದು ಇಂಜುರಿ ಆಗಿದೆ, ನಾವು ರೆಗ್ಯುಲರ್ ಆಗಿ ಅದರ ಮೇಲೆ ಪ್ರೆಷರ್ ಹಾಕ್ತಾ ಇದ್ದರೆ ಆ ಹೀಲಿಂಗ್ ಏನಿದೆ ಅದು ತುಂಬ ಸ್ಲೋ ಆಗುತ್ತೆ. ಆಲ್ರೆಡಿ ಡಿಸ್ಕ್ಗಳಿಗೆ ರಕ್ತ ಸಂಚಾರ ತುಂಬ ಕಡಿಮೆ ಇರುತ್ತೆ. ಸೊ ರಕ್ತ ಸಂಚಾರ ಚೆನ್ನಾಗಿದ್ದರೆ ಮಾತ್ರ ಹೀಲಿಂಗ್ ಫಾಸ್ಟಾಗಿ ಆಗುತ್ತೆ ಅಲ್ವಾ. ಯಾಕೆಂದರೆ ಈಗ ಒಂದು ಡಯಾಬಿಟಿಕ್ ಪೇಷೆಂಟ್ ಇದ್ದರೆ ನೀವು ನೋಡಿ, ಕಾಲುಗಳಿಗೆ ಕಾಲಿಗೆ ಗಾಯ ಆದರೆ ಹೀಲಿಂಗ್ ಆಗೋದೇ ಇಲ್ಲ, ಅಂದರೆ ಬೇಗ ವಾಸಿ ಆಗೋದೇ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಏನು, ಅಲ್ಲಿಗಿರುವಂಥ ರಕ್ತ ಸಂಚಾರ ತುಂಬ ಕಡಿಮೆ ಆಗಿರುತ್ತೆ. ಸೊ ಅದೇ ಥರ ನಮ್ಮ ಡಿಸ್ಕ್ಗಳಿಗೆ ರಕ್ತ ಸಂಚಾರ ತುಂಬ ಕಡಿಮೆ ಇರೋದ್ರಿಂದ ಆ ಹೀಲಿಂಗ್ ಪ್ರಾಸೆಸ್ ಏನಿದೆ ಅದು ಸ್ಲೋ ಆಗುತ್ತೆ. ಸೊ ರಕ್ತ ಸಂಚಾರ ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗಳು ಕೊಡಬೇಕಾಗುತ್ತೆ. ಸೊ ಆ ಥರ ಟ್ರೀಟ್ಮೆಂಟ್ ತಗೊಂಡಾಗ ಏನಾಗುತ್ತೆ, ಹೀಲಿಂಗ್ ಇಂಪ್ರೂವ್ ಆಗಿ ಬೇಗ ದೇ ಕ್ಯಾನ್ ಕಮ್ ಔಟ್ ಆಫ್ ದ ಪ್ರಾಬ್ಲಮ್. ಸೊ ಇದು ಸೆಕೆಂಡ್ ಸ್ಟೆಪ್, ಕರೆಕ್ಟ್ ಆಗಿರುವಂಥ ಲೈಕ್ ಡಯಾಗ್ನೋಸಿಸ್ ಆಗಬೇಕು, ಅದಕ್ಕೆ ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ಗಳಾಗಬೇಕು. ಸೊ ಅಲ್ಲಿ ಡಿಸ್ಕಿಂದ ಕಂಪ್ರೆಷನ್ ಎಲ್ಲ ಸರಿಯಾಗಿ ಆ ಹೀಲಿಂಗ್ ಪ್ರಾಸೆಸ್ಸು ಸ್ಟಾರ್ಟ್ ಆದರೆ ಏನಾಗುತ್ತೆ, ಪೇಷೆಂಟ್ ಕ್ಯಾನ್ ಕಂಪ್ಲೀಟ್ಲಿ ಕಮ್ ಔಟ್ ಆಫ್ ದ ಪ್ರಾಬ್ಲಮ್. ಈಗ ಮೂರನೇ ಸ್ಟೆಪ್ ಇಸ್ ಎಕ್ಸಸೈಸ್. ಫಸ್ಟ್ ನಾವು ರೆಸ್ಟ್ ತಗೊಂಡು
ಕೆಲಸಗಳನ್ನು ಮಾಡಬೇಕು. ನಾನು ಇಷ್ಟೆಲ್ಲ ಸ್ಟೆಪ್ಸ್ ಹೇಳಿದ್ರೆ ಅರ್ಥ ಇದು ತುಂಬ ಟೈಮ್ ಹಿಡಿತೆ ಅಂತಲ್ಲ. ದಿಸ್ ಎವ್ರಿಥಿಂಗ್ ಕ್ಯಾನ್ ಹ್ಯಾಪನ್. ಲೈಕ್ ರಸ್ಟ್ ತಗೊಂಡು ನೋವು ಕಡಿಮೆ ಆಗಲಿಲ್ಲ ಅಂದರೆ ಟ್ರೀಟ್ಮೆಂಟ್ ತಗೊಂಡು ಒಂದು 7 ಡೇಸಲ್ಲಿ ಒಂದು ವೀಕಲ್ಲಿ ಪೇಯ್ನ್ ಕಡಿಮೆ ಮಾಡಿ ನಾವು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀವಿ. ಅದು ಯಾಕೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅಲ್ಲಿ ಇರುವಂಥ ಮಾಂಸಖಂಡಗಳನ್ನು ಗಟ್ಟಿ ಮಾಡಬೇಕು, ಅಲ್ಲಿರುವಂಥ ನರಗಳಿಗೆ ಈಸಿಯಾಗಿ ಯಾವುದೇ ಥರ ಅಡೆಷನ್ಸ್ ಇಲ್ಲದೆ ಈಸಿಯಾಗಿ ಕಂಡಕ್ಷನ್ ಮಾಡಲಿಕ್ಕೆ ಆಗಬೇಕು. ಅಂದರೆ ಈಗ ಒಂದು ಡಿಸ್ಕ್ ಬಲ್ಜ್ ಆದರೆ ಅಥವಾ ಸ್ಟೀನೋಸಿಸ್ ಆದರೆ ಏನಾಗುತ್ತೆ, ನರಗಳ ಮೇಲೆ ತುಂಬ ಒತ್ತಡ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಎಲುಬುಗಳ ಮಧ್ಯದಿಂದನೂ ಎಕ್ಸಿಟಿಂಗ್ ನರ್ವ್ ರೂಟ್ಸ್ ಅಂತ ಬರುತ್ತೆ, ಒಳಗಿಂದ ಪಾಸ್ ಆಗುವಂಥ ಟ್ರಾವರ್ಸಿಂಗ್ ನರ್ವ್ ರೂಟ್ ಅಂತ ಇರುತ್ತೆ, ಮತ್ತು ಒಂದು ಬಂಚ್ ಆಫ್ ನರ್ವ್ ಇರುತ್ತೆ, ಅದಕ್ಕೆ ನಾವು ಕ್ವಾಡ ಇಕ್ವೈನಾ ಅಂತ ಹೇಳ್ತೀವಿ. ಸೊ ಕೆಲವು ಸಲ ಏನಾಗುತ್ತೆ, ಈ ಡಿಸ್ಕ್ ಬಲ್ಜು ಎಲ್ಲರೂ ಹೇಳ್ತಿರಲ್ಲ, ನನಗೆ ಸೊಂಟದಿಂದ ಬಲಗಾಲಿಗೆ ನೋವು ಬರ್ತಾ ಇದೆ, ದಟ್ ಮೇ ಬಿ ಬಿಕಾಸ್ ರೈಟ್ ಸೈಡ್ಗೆ ಹೋಗುವಂಥ ಎಕ್ಸಿಟಿಂಗ್ ನರ್ವ್ ರೂಟ್ ಏನಿದೆ ಅದರ ಮೇಲೆ ಕಂಪ್ರೆಷನ್ ಆಗಿರ್ಬೋದು, ಎಡಗಾಲಿಗೆ ಸೆಳೆತ ಬರ್ತಾ ಇದೆ, ಎಡಗಾಲಿಗೆ ಹೋಗುವಂಥ ಎಕ್ಸಿಟಿಂಗ್ ನರ್ವ್ ರೂಟ್ ಮೇಲೆ ಕಂಪ್ರೆಷನ್ ಆಗ್ಬೋದು, ಅಥವಾ ಲೈಕ್ ಈ ಟ್ರಾವರ್ಸಿಂಗ್ ನರ್ವ್ ರೂಟ್ ಮೇಲೆ ಕಂಪ್ರೆಷನ್ ಆದರೂ ಕೂಡ ಇದೇ ಥರ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಸೊ ನಮ್ಮ ಸೊಂಟದಲ್ಲಿ ಇರುವಂಥ ಡಿಸ್ಕ್ ಬಲ್ಜ್ ಎಷ್ಟು ಮೇಲೆ, ಲೈಕ್ ಈಗ L1, L2, L3 ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಮೋರ್. ಸೊ ಕೆಳಗಡೆ ಬರ್ತಾ ಹೋದಂಗೆ ಕಾಂಪ್ಲಿಕೇಶನ್ಸ್ ಕಂಪೇರಿಟಿವ್ಲಿ ಕಡಿಮೆ ಇರುತ್ತೆ. ಬಟ್ L5S1 ಲೆವೆಲಲ್ಲೇ ಇದ್ದರೆ ತುಂಬ ಜನ ಹೇಳೋದೇನು ಸಯಾಟಿಕ. ಸೊ ಸಯಾಟಿಕ ಪ್ರಾಬ್ಲಮ್ ಅಂದರೆ L4, L5, L5S1, S1, S2. ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥ ನರಗಳೇನಿದೆ ಇದರ ಮೇಲೆ ಕಂಪ್ರೆಷನ್ ಬಿದ್ದಾಗ ನಮ್ಮ ಸೊಂಟ ನೋವೇನಿದೆ ಸೊಂಟದಿಂದ ಸ್ಟಾರ್ಟ್ ಆಗಿ ಪೃಷ್ಠಭಾಗದಿಂದ ಕೆಳಗೆ ಬಂದು ತೊಡೆ ಹಿಂಭಾಗದಿಂದ ಕಾಲುಗಳ ತುದಿ ತನಕನೂ ನಮಗೆ ಸೆಳೆತ ಮತ್ತು ಜೋಮ್ ಬರುವಂಥ ಸಾಧ್ಯತೆ ಇದೆ. ಸೊ ಬಟ್ ಕೆಲವು ಕೇಸಸಲ್ಲಿ ನಮಗೆ ಸಿವಿಯರ್ ಪೇಯ್ನ್ ಇದ್ದರೂ ಕೂಡ ವಿತಿನ್ ಎ ವೀಕ್ ಪೇಷಂಟ್ ಆರಾಮಾಗಿ ಹೋಗ್ತಾರೆ. ಬಟ್ ಯಾರಿಗೆ ಹೆಚ್ಚಿಗೆ ಟೈಮ್ ಹಿಡಿತದೆ ಅಂದರೆ ಕ್ರಾನಿಕ್ ಬ್ಯಾಕ್ ಪೇನ್, ತುಂಬ ಲೈಕ್ ಮಂತ್ಸ್ ಟುಗೆದರ್ ಆಯಿತು ಪೇಯ್ನ್ ಸ್ಟಾರ್ಟ್ ಆಗಿ ಅದೊಂದು ಸಣ್ಣ ಪೇಯ್ನ್ ಯಾವಾಗಲೂ ಇರ್ತದೆ, ಸ್ವಲ್ಪ ಕೆಲಸ ಮಾಡಿದ ಕೂಡಲೇ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ಇಂಥವರಿಗೆ ಸ್ವಲ್ಪ ಟೈಮ್ ಹೆಚ್ಚಿಗೆ ಹಿಡಿದು ಅಕ್ಯೂಟಾಗಿ ಒಂದು ಡಿಸ್ಕ್ ಬಲ್ಜ್ ಆಯಿತು ಅದಕ್ಕೆ ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ಆಯಿತು ಇಮ್ಮಿಡಿಯೆಟ್ಲಿ ಪೇಷಂಟ್ ಈಸ್ ನಾರ್ಮಲ್, ಅವರು ಆರಾಮಾಗಿ ಮನೆಗೆ ಹೋಗ್ಲಿಕ್ಕಾಗುತ್ತೆ. ಕ್ರಾನಿಕ್ ಬ್ಯಾಕ್ ಪೇಯ್ನ್ ಪೇಷಂಟ್ಸ್ಗೆ ಮಾತ್ರ ಸ್ವಲ್ಪ ಹೆಚ್ಚಿಗೆ ಟೈಮ್ ಇರುತ್ತೆ. ಸೊ ಈ ಥರ ಪೇಷಂಟ್ಸ್ಗಳು ಅಕ್ಯೂಟ್ ಆಗಲಿ ಕ್ರಾನಿಕ್ ಆಗಲಿ ಇಬ್ಬರು ಲೈಕ್ ಅರ್ಥ ಮಾಡ್ಕೋಬೇಕಾಗಿರೋ ಒಂದು ವಿಷಯ ಏನಂದರೆ ನಮ್ಮ ಬ್ಯಾಕಲ್ಲಿರೋ ಮಸಲ್ಸ್ ಏನಿದೆ, ಆ್ಯಂಟಿ ಗ್ರಾವಿಟಿ ಮಸಲ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಈ ಸ್ಪೈನ್ ಮೇಲೆ ಇರುವಂಥ ಒತ್ತಡ ಕಡಿಮೆ ಆಗುತ್ತೆ. ಸ್ಪೈನ್ ಮೇಲೆ ಇರುವಂಥ ಒತ್ತಡ ಕಡಿಮೆ ಆದರೆ ಮಾತ್ರ ಡಿಸ್ಕ್ಗಳ ಮೇಲೆ ಇರುವಂಥ ಒತ್ತಡ ಕಡಿಮೆ ಆಗುತ್ತೆ. ಸೊ ಡಿಸ್ಕ್ ಮೇಲೆ ಒತ್ತಡ ಕಡಿಮೆ ಆದರೆ ಏನಾಗುತ್ತೆ, ಅಲ್ಲಿರುವ ನರ ಮೇಲೆ ಕಂಪ್ರೆಷನ್ ಕಡಿಮೆ ಆಗುತ್ತೆ, ನಮಗೆ ಪೇಯ್ನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸನ್ನು ಇದಾದಮೇಲೆ ನಾವು ಹೇಳ್ಕೊಡ್ತೀವಿ. ಸೊ ಆ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಏನಿದೆ ಒಂದೊಂದು ಟೈಪ್ ಆಫ್ ಪ್ರಾಬ್ಲಮ್ಸ್ಗೆ ಡಿಫ್ರೆಂಟ್ ಆಗಿರುತ್ತೆ. ಈಗ ಡಿಸ್ಕ್ ಬಲ್ಜಿರೋರಿಗೆ ಯಾವ ಥರ ವ್ಯಾಯಾಮಗಳು ಮಾಡಬೇಕು ಅಂದರೆ ಆ ಡಿಸ್ಕ್ ನರದ ಮೇಲೆ ಒತ್ತಡ ಏನು ಕ್ರಿಯೇಟ್ ಮಾಡ್ತಾ ಇದ್ದಿಲ್ಲ ಅದು ಕಡಿಮೆ ಮಾಡಲಿಕ್ಕಿರುವಂಥ ವ್ಯಾಯಾಮಗಳು, ಅದರೊಟ್ಟಿಗೆ ಬ್ಯಾಕಲ್ಲಿರೋ ಮಸಲ್ಸ್ ಗಟ್ಟಿಯಾಗಲಿಕ್ಕಿರುವಂಥ ವ್ಯಾಯಾಮಗಳು ಹೇಳ್ಕೊಡ್ತೀವಿ. ಇನ್ನು ಒಂದು ಸ್ಟೀನೋಸಿಸ್, ಒಂದು ಕೆನಾಲ್ ಸ್ಟೀನೋಸಿಸ್ ಪೇಷೆಂಟ್ಗಾದರೆ ಆ ಎಕ್ಸಸೈಸ್ಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಂದು ಲೈಕ್ ಫೇಸಡ್ ಜಾಯಿಂಟ್ ಆರ್ಥರೈಟಿಸ್ ಇರುವಂಥ ಪೇಷೆಂಟ್ ಆದರೆ ಅಲ್ಲಿ ಬಂದಿರೋ ಸೌಕಳಿ, ಈ ಕೆಲವರು ಹೇಳ್ತಾರಲ್ಲ ನನಗೆ ನಿಂತ್ಕೊಂಡ್ರೆ ಸುಮಾರು ಹೊತ್ತು ನಿಂತ್ಕೊಂಡು ಕೂತ್ಕೊಳ್ಳುವಾಗ ತುಂಬ ನೋವು ಬರ್ತದೆ, ಅಥವಾ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ನಿಲ್ಲುವಾಗ ತುಂಬ ಸೊಂಟ ನೋವು ಬರ್ತದೆ, ಇಲ್ಲ ಆ್ಯಕ್ಟಿವಿಟೀಸ್ ಮಾಡುವಾಗ ಏನು ಪೇಯ್ನ್ ಇಲ್ಲ ಮಲಗಿದ ಕೂಡಲೇ ಸಿವಿಯರ್ ಪೇಯ್ನ್ ಆಗುತ್ತೆ. ಸೊ ಇಂಥವರಿಗಿರುವಂಥ ಎಕ್ಸಸೈಸ್ಗಳು ಡಿಫ್ರೆಂಟ್ ಆಗಿರುತ್ತೆ. ಸೊ ಥರ್ಡ್ ಸ್ಟೆಪ್ ಏನು ಅಂದರೆ ಚೆನ್ನಾಗಿ ಕರೆಕ್ಟಾಗಿರುವಂಥ ವ್ಯಾಯಾಮಗಳನ್ನು ಮಾಡಿ, ಕರೆಕ್ಟಾಗಿರುವ ವ್ಯಾಯಾಮಗಳನ್ನು ಸೆಲೆಕ್ಟ್ ಮಾಡಿ ಮಾಡಿ ಲೈಕ್ ಬ್ಯಾಕನ್ನು ಸ್ಟ್ರೆಂಥನ್ ಮಾಡಬೇಕು, ಮತ್ತು ಬ್ಯಾಕಲ್ಲಿರುವಂಥ ಸ್ಟ್ರಕ್ಚರ್ಸ್ ಮೇಲೆ ಇರುವಂಥ ಒತ್ತಡವನ್ನು ನಾವು ಕಡಿಮೆ ಮಾಡಬೇಕು. ಸೊ ಬ್ಯಾಕ್ ಪೇಯ್ನ್ ಪೇಷಂಟ್ಸ್ ಅವರ ರೆಗ್ಯುಲರ್ ಆ್ಯಕ್ಟಿವಿಟೀಸ್ಗೆ ವಾಪಸ್ ಹೋಗಬೇಕು ಅಂತ ಇದ್ದರೆ ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್. ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಲೇಬೇಕು. ಈಗ ಡಾಕ್ಟರ್ ಹೇಳಿದ್ದಾರೆ ಬ್ಯಾಕ್ ಪೇಯ್ನ್ ಇದ್ದಾಗ ರೆಸ್ಟ್ ತೊಗೋಬೇಕು ಅಂತ ಹೇಳಿ ತಿಂಗಳುಗಟ್ಟಲೆ ರೆಸ್ಟ್ ತೊಗೊಳ್ಳೋದಲ್ಲ, ಯಾಕೆಂದರೆ ನಾವು ನರ್ವ್ ರೂಟ್ ಕಂಪ್ರೆಷನ್ ಇದ್ದಾಗ ನಾವು ಕಂಪ್ಲೀಟ್ಲಿ ರೆಸ್ಟ್ ತೊಗೊಂಡ್ರೆ ಏನಾಗುತ್ತೆ, ನರಗಳು ಒಂದು ನರಗಳ ಮೇಲೆ ಇರುವ ಒತ್ತಡ ಇದೆ, ಅದರೊಟ್ಟಿಗೆ ನಮಗೆ ಎಕ್ಸಸೈಸ್ ಇಲ್ಲ ಅಂತ ಆದ ಕೂಡಲೇ ಮಸಲ್ ವೇಸ್ಟಿಂಗ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರು ಏನು ಮಾಡ್ತಾರೆ, ನನಗೆ ಪೇಯ್ನ್ ಇದೆ, ಹೆದರಿಕೆ ಭಾಳ ಇರುತ್ತೆ, ಸೊಂಟ ನೋವು ಕಡಿಮೆ ಆಗಿರುತ್ತೆ, ಆದರೂ ಹೆದರಿಕೆ ಭಾಳ ಇರೋದ್ರಿಂದ ತುಂಬ ಕೇರ್ಫುಲ್ ಆಗಿ ತುಂಬ ನಿಧಾನಕ್ಕೆ ನಡೀತಾರೆ, ದಟ್ ಈಸ್ ಆಲ್ಸೋ ವೆರಿ ರಾಂಗ್. ನಾನು ಸೊಂಟ ನೋವಿದ್ದವರು ಹೇಗೆ ವಾಕಿಂಗ್ ಮಾಡಬೇಕು ಅಂತಲೂ ಒಂದು ವೀಡಿಯೋ ಮಾಡಿದ್ದೇನೆ, ನೀವು ಡೌಟ್ ಇದ್ದರೆ ಅದು ಬೇಕಾದ್ರೆ ನೋಡ್ಬೋದು. ಸೊ ವಾಕಿಂಗ್ ಮಾಡುವಾಗ ನಮ್ಮ ಗೇಟನ್ನು ಮೇಂಟೈನ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕರೆಕ್ಟಾಗಿರೋ ವಾಕಿಂಗ್ ಪ್ಯಾಟರ್ನಲ್ಲೇ ಮಾಡಬೇಕು, ಇಲ್ಲಾಂದರೆ ಏನಾಗುತ್ತೆ, ಆ ಕೆಲವು ಮಸಲ್ಸ್ ವೀಕಾಗುವ ಸಾಧ್ಯತೆ ಇದೆ, ಅದರೊಟ್ಟಿಗೆ ಈ ಹೊಸದಾಗಿ ನಾವು ಅಡ್ಜಸ್ಟ್ ಮಾಡುವಂಥ ವಾಕಿಂಗ್ ಗೇಟ್ ಏನಿದೆ, ವಾಕಿಂಗ್ ಪ್ಯಾಟರ್ನ್ ಇದೆ, ಅದರಿಂದ ಅಲ್ಲಿ ಸೌಕಳಿ ಬರುವಂಥ ಸಾಧ್ಯತೆ ಮತ್ತು ಸ್ಟ್ರೈನ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಕರೆಕ್ಟಾಗಿರುವಂಥ ಗೇಟನ್ನು ಫಾಲೋ ಮಾಡಬೇಕು, ಎಕ್ಸಸೈಸ್ ರೆಗ್ಯುಲರ್ ಮಾಡಲೇಬೇಕು. ಸೊ ಆವಾಗ ಮಾತ್ರ ನಮ್ಮ ಬ್ಯಾಕ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಸೊ ನೀವೇ ನೋಡಿ, ನಾವು ವಾಕಿಂಗ್ ಮಾಡುವಾಗ ತುಂಬ ಜನರ ಮನಸ್ಸಲ್ಲ ಡೌಟ್ ಇದೆ, ಸರ್ ನಾವು ವಾಕಿಂಗ್ ಮಾಡ್ಬೋದಾ, ಯಾಕೆಂದರೆ ಭಾಳಷ್ಟು ಜನ ಕಾಮನ್ ಆಗಿ ಮಾಡುವಂಥ ಒಂದು ವ್ಯಾಯಾಮ ಯಾವುದು ಕೇಳಿದ್ರೆ ವಾಕಿಂಗ್. ವಾಕಿಂಗ್ ಈಸ್ ರಿಯಲಿ ಗುಡ್ ಫಾರ್ ಬ್ಯಾಕ್ ಪೇಯ್ನ್, ಬಟ್ ಸಿವಿಯರ್ ಪೇಯ್ನ್ ಇದ್ದಾಗ ನೀವು ಸ್ಟೆಪ್ಸ್ ಹತ್ತೋದು ಇಳಿಯೋದು ಈ ಥರ ಆ್ಯಕ್ಟಿವಿಟೀಸ್ ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು. ಪ್ಲೇನ್ ಸರ್ಫೇಸಲ್ಲಿ ಎಷ್ಟು ಬೇಕಾದರೂ ವಾಕಿಂಗ್ ಮಾಡ್ಬೋದು, ಬಟ್ ಯಾವಾಗ ಪೇಯ್ನ್ ಸ್ಟಾರ್ಟ್ ಆಗುತ್ತೋ ಆವಾಗ ವಿ ಹ್ಯಾವ್ ಟು ಸ್ಟಾಪ್. ನಮ್ಮ ಬಾಡಿನೇ ನಮಗೆ ಹೇಳುತ್ತೆ,
ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲದೂ ಬಾಡಿನೇ ಹೇಳ್ಕೊಡುತ್ತೆ ಸೊ ನಾವೇನು ಮಾಡಬೇಕು ಪೇನ್ ಸ್ಟಾರ್ಟ್ ಆದರೆ ವಿ ಹ್ಯಾವ್ ಟು ಸ್ಟಾಪ್ ವಾಕಿಂಗ್ ಮೇ ಬಿ ವಾರಕ್ಕೊಂದು ಮೂರು ಸಲ ಆಲ್ಟರ್ನೇಟ್ ಡೇಸ್ ಬೇಕಾದ್ರೆ ವಾಕಿಂಗ್ ಮಾಡ್ಬೋದು ಸೊ ಗ್ರ್ಯಾಜುವಲಿ ಸ್ಟಾರ್ಟ್ ಆಗಿ ತುಂಬ ಜನರಿಗೆ ಇರುವಂಥ ಏನಂದರೆ ಎಕ್ಸಸೈಸ್ ಮಾಡಿ ಅಂತ ಹೇಳ್ಕೊಳ್ಳೋಕೆ ತುಂಬ ಎಕ್ಸಸೈಸ್ ಮಾಡಬೇಕು ಅವಾಗ ನಾವು ಬೇಗ ನಾರ್ಮಲ್ ಆಗಿಬಿಡ್ತೀವಿ ಅಂತ ಸೊ ದಟ್ ಈಸ್ ಅ ರಾಂಗ್ ಕಾನ್ಸೆಪ್ಟ್ ಸೊ ಗ್ರ್ಯಾಜುವಲಿ ಎಕ್ಸಸೈಸ್ ಮಾಡಿ ಬ್ಯಾಕ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡ್ತಾ ಹೋದರೆ ಏನಾಗುತ್ತೆ ಅವರು ತುಂಬ ಚೆನ್ನಾಗಿ ಅವರ ಲೈಫನ್ನು ಲೀಡ್ ಮಾಡಲಿಕ್ಕೆ ಸಾಧ್ಯ ಸೊ ವಾಕಿಂಗ್ ಮಾಡುವಾಗ ಈ ಟ್ವಿಸ್ಟಿಂಗ್ ಆ್ಯಕ್ಷನ್ ಏನಿದೆ ಅದರಲ್ಲಿ ತುಂಬ ಈ ಸ್ಟಿನೋಸಿಸ್ ಕೇಸಸ್ಸಲ್ಲಿ ಬರುವಂಥ ಕಂಪ್ರೆಷನ್ ಎಲ್ಲ ಏನಿದೆಯಲ್ಲ ಅದು ಕಡಿಮೆ ಮಾಡಲಿಕ್ಕೆ ವಾಕಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು ಸೊ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು ತುಂಬ ಜನ ಕೇಳ್ತಾರೆ ಸರ್ ಈ ವ್ಯಾಯಾಮ ಎಷ್ಟು ದಿವಸ ಮಾಡಬೇಕು ಎಷ್ಟು ದಿವಸ ಅಂತಲ್ಲ ಇದು ಕಂಟಿನ್ಯೂಸ್ ಮಾಡ್ತಾ ಇರಬೇಕು ಎಕ್ಸಸೈಸ್ ಇಸ್ ಆಲ್ವೇಸ್ ಗುಡ್ ಅಲ್ವಾ ಸೊ ವ್ಯಾಯಾಮ ಮಾಡಿ ಅದರೊಟ್ಟಿಗೆ ಬೇರೆ ಎಕ್ಸಸೈಸ್ಗಳು ನಿಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡಿ ಬ್ಯಾಕ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಿ ಸೊ ರೆಗ್ಯುಲರ್ ಎಕ್ಸಸೈಸ್ ಇಸ್ ದ ಥರ್ಡ್ ಪಾಯಿಂಟ್ ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಆಹಾರ ಸೊ ನಾವೊಂದು ಒಳ್ಳೆ ಆಹಾರ ಕ್ರಮ ಫಾಲೋ ಮಾಡಲೇಬೇಕು ಸೊ ನಾವು ಹೇಳ್ತೀವಿ ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗೋದು ಹೊಟ್ಟೆಯಿಂದ ಯಾಕೆಂದರೆ ಈಗ ಆಲ್ರೆಡಿ ನಾನು ಹೇಳಿದ್ದೇನೆ ವರ್ಟಿಬ್ರಾ ಈ ನಮ್ಮ ಇಂಡೋವರ್ಟಿಬಲ್ ಡಿಸ್ಕ್ ಏನಿದೆ ಅದಕ್ಕೆ ರಕ್ತ ಸಂಚಾರ ತುಂಬ ಕಡಿಮೆ ಇದೆ ಸೊ ಹಾಗಾಗಿ ನ್ಯೂಟ್ರಿಯೆಂಟ್ಸ್ ಕೊರತೆ ಇರುತ್ತೆ ಸೊ ಅದಕ್ಕೆ ತುಂಬ ಜನ ಸ್ಕ್ಯಾನಿಂಗ್ ಮಾಡಿ ನೋಡುವಾಗ ಡೆಸಿಕೇಟೆಡ್ ಡಿಸ್ಕ್ ಅಂತ ಬರುತ್ತೆ ಅಂದರೆ ಡಿಸ್ಕ್ ಡ್ರೈ ಆಗಿದೆ ಇದಕ್ಕೆ ಮೇನ್ ರೀಸನ್ ಏನು ಕರೆಕ್ಟ್ ಆಗಿರೋ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ಡಿಸ್ಕ್ ಒಳಗಿರುವಂಥ ನ್ಯೂಕ್ಲಿಯಸ್ ಏನಿದೆ ಅದರಲ್ಲಿ ಅರೌಂಡ್ 90% ನೀರಿನ ಅಂಶ ಇದೆ ಅದು ತುಂಬ ಬೇಗ ಡ್ರೈ ಆಗಿ ಹೋಗ್ತಾ ಇದೆ ಸೊ ನಾವು ತಗೊಳ್ಳುವಂಥ ಆಹಾರದಲ್ಲಿ ಒಳ್ಳೆ ಪೌಷ್ಟಿಕಾಂಶಗಳಿರಬೇಕು ಒಂದು ಚೆನ್ನಾಗಿ ನೀರು ಕುಡಿಬೇಕು ನಮ್ಮ ಬಾಡಿ ಏನಿದೆಯಲ್ಲ ಅದು ತುಂಬ ಹೈಡ್ರೇಟ್ ಆಗಿರಬೇಕು ಕೆಲವರಿಗೆ ನೀರು ಕುಡಿಯೋ ಹ್ಯಾಬಿಟ್ ತುಂಬ ಕಡಿಮೆ ಇದೆ ನೀರು ಕುಡಿಯೋದೇ ಇಲ್ಲ ಸೊ ಹಾಗಾಗಿ ರಿಪೀಟೆಡ್ ಆಗಿ ಮಸಲ್ ಕ್ರ್ಯಾಂಪ್ಸು ಇಂಜುರೀಸು ಇದೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ಯಾಕೆಂದರೆ ನಾವೊಂದು ಕೆಲಸ ಮಾಡುವಾಗ ನಮಗೆ ಮರ್ತೋಗುತ್ತೆ ನೀರು ಕುಡಿಬೇಕು ಅಂತೇಳಿ ಸೊ ನಾವು ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ಪ್ರತಿ ಒಣವರೆಗೂ ಕೂಡ ನೀರು ಕುಡಿತಾ ಇರಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಎರಡನೇದೇನೆಂದರೆ ತುಂಬ ಲೈಕ್ ಹೈ ಗ್ಲುಕೋಸ್ ಇರುವಂಥ ಆಹಾರಗಳು ತಗೋಬಾರ್ದು ಗ್ಲುಕೋಸ್ ಅಫ್ಕೋರ್ಸ್ ನಮಗೆ ಬೇಕು ನಮ್ಮ ಡಿಸ್ಕ್ಗಳಿಗೂ ಕೂಡ ಗ್ಲುಕೋಸ್ ಅಂಶ ಬೇಕು ಸೊ ನಾವು ಬಟ್ ನಾವೇನು ಮಾಡ್ತೀವಿ ತುಂಬ ಹೈ ಕಾರ್ಬೋಹೈಡ್ರೇಟ್ ಡಯಟನ್ನು ತಗೊಳ್ತೀವಿ ಅದು ಚಾಕ್ಲೇಟ್ಸ್ ಇರ್ಬೋದು ಲೈಕ್ ತುಂಬ ಶುಗರ್ ಕನ್ಸಂಪ್ಷನ್ ಇರ್ಬೋದು ತುಂಬ ಧಾನ್ಯಗಳು ತಿನ್ನೋದಿರ್ಬೋದು ಪ್ರೊಸೆಸ್ಡ್ ಫುಡ್ ಇರ್ಬೋದು ಸೊ ಈ ಥರ ಆಹಾರ ತಗೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಓವರಾಲ್ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ ಸೊ ಒಂದು ಡಿಸ್ಕ್ ಬಲ್ಜಾದಾಗ ಅಥವಾ ಒಂದು ಡಿಸ್ಕ್ ಹರ್ನಿಯೇಟ್ ಆದಾಗ ಕೂಡ ಅಲ್ಲೂ ಕೂಡ ಇನ್ಫ್ಲಮೇಷನ್ ಆಗುತ್ತೆ ಸೊ ನಾವು ತಗೊಳ್ಳೋಂಥ ಆಹಾರ ಯಾವ ಥರ ಇರಬೇಕು ಅಂದರೆ ಆ ಆ್ಯಂಟಿ ಇನ್ಫ್ಲಮೇಟರಿ ನ್ಯಾಚುರಲ್ ಆಗಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುವಂಥ ಆಹಾರಗಳನ್ನು ತಗೋಬೇಕು ಅದು ಮೇನ್ಲಿ ಯಾವುದು ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಎಲ್ಲ ಒಳ್ಳೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಆಹಾರಗಳನ್ನು ನಾವು ಹೆಚ್ಚಿಗೆ ಸೇವಿಸಬೇಕು ಎಲ್ಲ ಹಣ್ಣುಗಳು ತಿನ್ಬೋದು ಎಲ್ಲ ವೆಜಿಟೇಬಲ್ಸು ನಾವು ತಗೋಬೇಕು ಇನ್ನು ಅಡಿಷ್ನಲ್ ಆಗಿ ತಗೋಬೇಕು ಅಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರುವಂಥ ಆಹಾರ ತಗೋಬೇಕು ಮೇನ್ಲಿ ವಿಟಮಿನ್ B12 ಅಂದರೆ ವಿಟಮಿನ್ B12 ಏನಿದೆ ಅದು ನರಗಳಿಗೆ ತುಂಬ ಬೇಕಾಗಿರುವಂಥ ಒಂದು ಲೈಕ್ ವೈಟಮಿನ್ ಸೊ ಹಾಗಾಗಿ ಅದರ ಕ್ವಾಂಟಿಟಿ ನಮ್ಮ ಬಾಡಿಯಲ್ಲಿ ಅದರದ್ದು ಲೆವೆಲ್ಸ್ ಸರಿ ಇದೆಯಾ ಅಂತ ನಾವು ಚೆಕ್ ಮಾಡಿಕೊಂಡು ಅದು ಬೇಕಾದ್ರೆ ಅದರದ್ದು ಸಪ್ಲಿಮೆಂಟ್ಸ್ ನಾವು ತಗೋಬೇಕಾಗುತ್ತೆ ವೈಟಮಿನ್ ಡಿ ಚೆನ್ನಾಗಿರಬೇಕು ಯಾಕಂದರೆ ನಮ್ಮ ಬಾಡಿ ಫಂಕ್ಷನ್ ಸರಿಯಾಗಿ ಆಗಲಿಕ್ಕೆ ಡಿಸ್ಕ್ಗಳ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆಲ್ಲ ವೈಟಮಿನ್ ಡಿ ಬೇಕು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನಿಗೂ ಕೂಡ ವೈಟಮಿನ್ ಡಿ ಬೇಕು ಸೊ ನಾವೆಲ್ಲ ಸನ್ಲೈಟ್ ಎಕ್ಸ್ಪೋಷರ್ ನಮಗೆಲ್ಲ ತುಂಬ ಕಡಿಮೆ ಸೊ ಹಾಗಾಗಿ ವೈಟಮಿನ್ ಡಿ ಲೆವೆಲ್ ಚೆಕ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಮೆಡಿಕೇಷನ್ ಬೇಕಾದ್ರೆ ತಗೋಬೋದು ಇಲ್ಲಾಂದರೆ ಸನ್ಲೈಟ್ ಎಕ್ಸ್ಪೋಷರ್ ಮಾಡಿದ್ರು ಕೂಡ ನಮಗೆ ಸಫಿಷಿಯಂಟ್ ಆಗಿರುವಂಥ ವೈಟಮಿನ್ ಡಿ ಸಿಗುತ್ತೆ ಆ್ಯಂಡ್ ಇದರೊಟ್ಟಿಗೆ ಲೈಕ್ ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳು ತಗೋಬೇಕು ವೈಟಮಿನ್ಸ್ ಇನ್ನೂ ತುಂಬ ಇದೆ ನಿಮ್ಗೆ ಅದರ ಡೀಟೇಲ್ಸ್ ಬೇಕು ಅಂದರೆ ನಾನು ಲಾಸ್ಟ್ ಟೈಮ್ ಮಾಡಿರುವಂಥ ಒಂದು ವೀಡಿಯೋದಲ್ಲಿ ಯಾವ್ಯಾವ ನ್ಯೂಟ್ರಿಯೆಂಟ್ ನಮ್ಮ ಡಿಸ್ಕ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಬೇಕು ಅಂತ ನಾನು ಹೇಳಿದ್ದೇನೆ ಅದು ಬೇಕಾದ್ರೆ ಅದರ ಲಿಂಕ್ ಬೇಕಾದ್ರೆ ಕೊಡ್ತೀವಿ ನೀವು ಅದು ನೋಡ್ಬೋದು ಬೇಕಾದ್ರೆ ಸೊ ಇನ್ನೊಂದೇನೆಂದರೆ ನಾರಿನಂಶ ಚೆನ್ನಾಗಿರುವಂಥ ಆಹಾರ ತಗೋಬೇಕು ಯಾಕೆ ನಾರಿನಂಶ ಚೆನ್ನಾಗಿರುವಂಥ ಆಹಾರ ತಗೋಬೇಕು ಅಂತ ಹೇಳ್ತೀವಿ ಅಂದರೆ ಯೂಶ್ವಲಿ ಬ್ಯಾಕ್ ಪೇನ್ ಪೇಷಂಟ್ಸ್ಗೆ ಏನಾಗುತ್ತೆ ಮೋಷನ್ಗೆ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿಗೆ ಇರುತ್ತೆ ಆ್ಯಕ್ಟಿವಿಟೀಸ್ ಕಡಿಮೆ ಇರುತ್ತೆ ಸೊ ನಾರಿನಂಶ ಹೆಚ್ಚಿಗೆ ಇರುವಂಥ ಆಹಾರಗಳು ತಗೊಂಡ್ರೆ ಏನಾಗುತ್ತೆ ಮೋಷನ್ ತುಂಬ ಫ್ರೀ ಆಗೋಗುತ್ತೆ ನಾವು ಪ್ರೆಷರ್ ಹಾಕಬೇಕು ಅಂತಿಲ್ಲ ಪ್ರೆಷರ್ ಹಾಕಿದಾಗ ಏನಾಗುತ್ತೆ ಆ ಡಿಸ್ಕ್ ಕಂಪ್ರೆಷನ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಶಳತ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ ಸೊ ಈಸಿಯಾಗಿ ಮೋಷನ್ ಪಾಸ್ ಆಗಬೇಕು ಅಂತ ಇದ್ದರೆ ನಾವು ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳು ತಗೋಬೇಕು ಇದರೊಟ್ಟಿಗೆ ವೈಟಮಿನ್ ಸಿ ರಿಚ್ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಅಂದರೆ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂಥ ಆಹಾರಗಳು ಸೇವಿಸಬೇಕು ಅಂತ ಹೇಳಿದ್ದೇನೆ ವೈಟಮಿನ್ ಸಿ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ನಾವು ಹೇಳ್ಬೋದು ಇದು ತಗೊಳ್ಳೋದ್ರಿಂದ ಒಂದು ಮೇನ್ ಬೆನಿಫಿಟ್ ಏನಂದರೆ ನಮಗೆ ಯಾವುದೇ ಥರ ಕೆಮ್ಮು ನೆಗಡಿ ಈ ಥರ ಪ್ರಾಬ್ಲಮ್ಸ್ ಬರಬಾರ್ದು ನಮ್ಮ ಆಸ್ಪತ್ರೆಯಲ್ಲಿ ಬರುವಂಥ ಎಷ್ಟೋ ಪೇಷೆಂಟ್ಸಲ್ಲಿ ನಾವು ನೋಡ್ತೀವಿ ಸಡನ್ನಾಗಿ ಪೇಷೆಂಟಿಗೆ ಯಾವಾಗ ಎಲ್ಲ ಟ್ರೀಟ್ಮೆಂಟ್ ಆಗ್ತಾ ಇರ್ತದೆ ಎವ್ರಿಥಿಂಗ್ ವಿಲ್ ಗೋ ವೆರಿ ಸ್ಮೂತ್ಲಿ ಪೇಷೆಂಟಿಗೆ ಕಂಪ್ಲೀಟ್ ಆರಾಮಾಗಿರುತ್ತೆ ಇನ್ನೊಂದು ತಿಂಗಳು ಅವರು ಕಂಪ್ಲೀಟ್ ರೆಸ್ಟ್ ತಗೊಂಡು ನಾವು ಹೇಳುವಂಥ ಎಕ್ಸಸೈಸ್ಗಳು ಮಾಡಿದರೆ ಅದು ವಿಲ್ ಬಿ ಕಂಪ್ಲೀಟ್ಲಿ ಬ್ಯಾಕ್ ಟು ನಾರ್ಮಲ್ ಬಟ್ ಮೀನ್ ವೈಲ್ ಪೇಷೆಂಟಿಗೆ ಕೆಮ್ಮು ಅಥವಾ ನೆಗಡಿ ಆಗಿಬಿಡುತ್ತೆ ಸೊ ತುಂಬ ಲೈಕ್ ಜೋರಾಗಿ ಸೀನಿದಾಗ ಅಥವಾ ಕೆಮ್ಮದಾಗ ಏನಾಗುತ್ತೆ ಮತ್ತು ಇಲ್ಲಿ ಪ್ರೆಷರ್ ಆಗುವಂಥ ಸಾಧ್ಯತೆ ಇಲ್ಲಿ ಕಂಟ್ರಾಕ್ಷನ್ ಆಗುವಂಥ ಸಾಧ್ಯತೆ ಇದೆ ಮತ್ತು ಪ್ರಾಬ್ಲಮ್ ವರ್ಸ್ಟ್ ಆಗುವಂಥ
ಸಾಧ್ಯತೆ ಇದೆ. ಸೊ ಹಾಗಾಗಿ ನಮ್ಮ ರೆಸ್ಪಿರೇಟರಿ ಹೆಲ್ತ್ ಕೂಡ ಚೆನ್ನಾಗಿರಬೇಕು. ಓವರ್ಆಲ್ ನಮ್ಮ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡಬೇಕು. ಬೇರೆ ಕಾಯಿಲೆಗಳು ಬಂದರೂ ಕೂಡ ಈ ಡಿಸ್ಕಿನ ಸಮಸ್ಯೆ ಇನ್ನೂ ಸಿವಿಯರ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್, ಒಳ್ಳೆ ಸಿಟ್ರಸ್ ಫ್ರೂಟ್ಸ್ ತಗೋಬೋದು, ಪೇರ್ಲಿ ಹಣ್ಣು ತಗೋಬೋದು, ನೆಲ್ಲಿಕಾಯಿ ತಗೋಬೋದು. ಸೊ ಈ ಥರ ಆಹಾರ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ನ್ಯಾಚುರಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇಂಪ್ರೂವ್ ಆಗುತ್ತೆ, ಅದರೊಟ್ಟಿಗೆ ನಮಗೆ ಬೇರೆ ಬೇರೆ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಬೇರೆ ಕಾಯಿಲೆಗಳು ಯಾವುದೂ ಬರಲ್ಲ. ಆ್ಯಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ನಾವು ಹೇಳಬೇಕಂದ್ರೆ ಒಳ್ಳೆ ಕೊಬ್ಬಿರುವಂಥ ಆಹಾರಗಳು ತಗೋಬೇಕು, ಅದರೊಟ್ಟಿಗೆ ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳು ಕೂಡ ನಾವು ಸೇವಿಸಬೇಕು. ಬರೀ ಕಾರ್ಬೋಹೈಡ್ರೇಟ್ ಅಷ್ಟೇ ತಗೊಳ್ಳೋದನ್ನು ಬಿಟ್ಟು ಈ ಥರ ಆಹಾರ ಕ್ರಮಗಳನ್ನು ನಾವು ಫಾಲೋ ಮಾಡಬೇಕು. ಆ್ಯಂಡ್ ಇದೆಲ್ಲ ಒಂದು ಸರ್ಟನ್ ಡ್ಯೂರೇಷನ್ಗೆ ಅಂತಲ್ಲ, ಈ ಆಹಾರ ಕ್ರಮ ನೀವು ಲೈಫ್ ಲಾಂಗ್ ಮಾಡಿದರೆ ನಿಮ್ಮ ಓವರ್ಆಲ್ ಹೆಲ್ತ್ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಮಸಲ್ಸ್ಗೆ ಒಳ್ಳೆ ಲೈಕ್ ಒಳ್ಳೆ ಹೆಲ್ತಿಯಾಗಿರುತ್ತೆ. ಆ್ಯಂಡ್ ನಮ್ಮ ವಿಸರಲ್ ಆರ್ಗನ್ಸ್ ಏನಿದೆ ಅದರ ಹೆಲ್ತನ್ನು ಮೇಂಟೈನ್ ಮಾಡ್ಬೋದು, ಸ್ಕಿನ್ ಹೆಲ್ತನ್ನು ಮೇಂಟೈನ್ ಮಾಡ್ಬೋದು, ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಬೋದು, ಭಾಳಷ್ಟು ಬೆನಿಫಿಟ್ಸ್ ಇದೆ. ಸೊ ಲೈಕ್ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರ, ನಮ್ಮ ದಿನಚರ್ಯ ಇದೆಲ್ಲ ಸರಿಯಾಗಿ ಮಾಡಬೇಕು. ಸೊ ಬ್ಯಾಕ್ ಪೇನ್ ಇರೋ ಪೇಷಂಟ್ಸು ಅವರ ಟ್ರೀಟ್ಮೆಂಟ್ ಆದಮೇಲೆ ಕರೆಕ್ಟಾಗಿರುವಂಥ ಆಹಾರ ಕ್ರಮ ಕೂಡ ಫಾಲೋ ಮಾಡಿದರೆ ಕಂಪ್ಲೀಟ್ಲಿ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಫಸ್ಟ್ ನಾನು ಹೇಳ್ದಂಗೆ ಇದನ್ನು ಒಂದು ಸಮರೈಸ್ ಮಾಡೋಣ. ಸೊ ಫಸ್ಟ್ ನಾನು ಹೇಳಿದ್ದೇನೆಂದರೆ ಕಂಪ್ಲೀಟ್ ರೆಸ್ಟ್ ತಗೋಬೇಕು ಇನಿಷಿಯಲಿ ಅಕ್ಯೂಟ್ ಸ್ಟೇಜಲ್ಲಿ, ಎರಡನೇದು ಕರೆಕ್ಟಾಗಿ ಡಯಾಗ್ನೋಸ್ ಆಗಬೇಕು ಮತ್ತು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳಾಗಬೇಕು, ಆ್ಯಂಡ್ ಮೂರನೇದು ವ್ಯಾಯಾಮ ಸರಿಯಾಗಿ ಮಾಡಬೇಕು, ಆ್ಯಂಡ್ ನಾಲ್ಕನೇದು ನಿಮ್ಮ ಆಹಾರವನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸೊ ಈ ನಾಲ್ಕು ಸ್ಟೆಪ್ಪನ್ನು ನೀವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದರೆ ಮ್ಯಾಕ್ಸಿಮಮ್ ಯಾವುದೇ ಪೇನ್ ಆದರೂ ಸರಿ ಒಂದು 3 ಮಂತ್ಸ್ ಒಳಗೆ ನಾವು ಕಂಪ್ಲೀಟ್ಲಿ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಕೆಲವು ಸಲ ಟ್ರೀಟ್ಮೆಂಟ್ ಸಿವಿಯರ್ ಬಲ್ಜ್ ಆದರೆ ಮೇ ಬಿ ಒನ್ಸ್ ಆರ್ ಟ್ವೈಸ್ ಟ್ರೀಟ್ಮೆಂಟ್ ತಗೋಬೇಕಾಗ್ಬೋದು, ಬಟ್ ವಿ ಕ್ಯಾನ್ ಕಂಪ್ಲೀಟ್ಲಿ ಕಮ್ ಔಟ್ ಆಫ್ ದ ಪ್ರಾಬ್ಲಮ್ ಆ್ಯಂಡ್ ಒಂದು ಕಾಮನ್ ನಮ್ಮ ನಾರ್ಮಲ್ ಲೈಫನ್ನು ಲೀಡ್ ಮಾಡಲಿಕ್ಕೂ ಕೂಡ ಸಾಧ್ಯ. ಸೊ ಇದೆಲ್ಲ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಯಾರು ಈ ಬ್ಯಾಕ್ ಪೇನ್ ಅಂತ ಹೇಳಿದ ಕೂಡಲೇ ಹೆದರಿ ಲೈಕ್ ತುಂಬ ಆ್ಯಂಗ್ಸೈಟಿಯಲ್ಲಿ ಇರ್ತಾರೆ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್, ಸರ್ ನನಗೆ ಬರೀ 26 ವರ್ಷ, ಇನ್ನು ಮುಂದೆ ಹೇಗೆ ನಾನು ಮದುವೆ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಾರೆ. ಸೊ ಈ ಥರ ಯಾವುದೂ ಟೆನ್ಷನ್ ಬೇಡ, ಯು ಕ್ಯಾನ್ ಕಂಪ್ಲೀಟ್ಲಿ ಕಮ್ ಔಟ್ ಆಫ್ ದ ಪ್ರಾಬ್ಲಮ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.